ದರ್ಶನ್ ಅವರು ಅಭಿಮಾನಿಗಳ ವಿಚಾರ, ನಮ್ಮ ನಾಡು ಎಂಥ ನಾಡು ಅಂತ ಹೇಳಿದರೆ ಅಭಿಮಾನಿಗಳನ್ನು, ಸಿನಿಮಾ ಅಭಿಮಾನಿಗಳನ್ನು ದೇವರು ಅಂತೇಳಿ, ಅಭಿಮಾನಿ ದೇವರುಗಳು ಅಂತ ಹೇಳಿರುವಂತಹ ನಾಡು ಅಣ್ಣ ಅವರು ಕೊಟ್ಟಿರುವಂತಹ ಪದ ಅದು. ಆದರೆ ಯಾಕಂದರೆ ರಾಜ್ಕುಮಾರ್ ಅವರು ಆ ಪದವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರು ಕನ್ನಡದ ಚಿತ್ರರಂಗದ ಮೇರು ನಟ, ಅವರು ಕೊಟ್ಟಿರುವಂತಹ ಪದ ಅದು. ಆ ಮಾತುಗಳನ್ನು ಅದೇ ಸ್ವರೂಪದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ನಟರು ಕೂಡ ತಮ್ಮ ಅಭಿಮಾನಿಗಳನ್ನು ಟ್ರೀಟ್ ಮಾಡಿರುವಂಥದ್ದು. ಅಷ್ಟೇ ಯಾಕೆ ದರ್ಶನ್ ಅವರು ಕೂಡ ತನ್ನ ಅಭಿಮಾನಿಗಳನ್ನು ಸೆಲೆಬ್ರಿಟಿಗಳು ಅನ್ನುವಂಥ ಮೂಲಕವಾಗಿ ಕರೀತಾ ಇದ್ದಂಥವ್ರು ದರ್ಶನ್. ಅಂತಹ ದರ್ಶನ್ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡ್ತಾರೆ ಅನ್ನೋ ದರ್ಶನ್ ಬಗ್ಗೆ ಅವರು ಆಕ್ಸಿಡೆಂಟ್ ಮಾಡಿದ್ರಂತೆ, ಅವ್ರಿಗೆ ಯಾರಿಗೂ ಹೊಡೆದ್ರಂತೆ, ಮತ್ತಿನ್ನೆಲ್ಲೋ ಗಲಾಟೆ ಮಾಡಿದ್ರಂತೆ ಅಂತ ಏನಾದರೂ ಸುದ್ದಿ ಬಂದರೆ ಅದರಲ್ಲಿ ಯಾವುದೇ ಆಶ್ಚರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಳೆದ 10 ವರ್ಷಗಳಿಂದ ಇಂತಹ ಅನೇಕ ಸುದ್ದಿಯನ್ನು ದರ್ಶನ್ ಅವರ ಸುತ್ತಲೂ ನೋಡಿರುವಂಥದ್ದು ಇದೆ. ಅದು ನಮ್ಮ ನಮಗೆಲ್ಲರೂ ಕೂಡ ಅನುಭವಕ್ಕೆ ಬಂದಿರುವಂಥ ವಿಚಾರ. ಆದರೆ ದರ್ಶನ್ ವಿರುದ್ಧದ್ದು ಕೊಲೆ ಆರೋಪ, ಅದು ಅದರ ರೀಸನ್ ಕೇಳಿದ ಸಂದರ್ಭದಲ್ಲಿ ಇದೆಯಲ್ಲ, ಹಿಂಗೆ ಅನ್ನಿಸ್ತಿತ್ತು ಅಂತ ಹೇಳಿದರೆ ಇಷ್ಟಕ್ಕೆಲ್ಲ ಕೊಲೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದು ದರ್ಶನ್ ಮಾಡ್ತಾರೆ, ಯಾರೋ ಸುಮ್ಮನೆ ಹೇಳಿರಬೇಕು ದರ್ಶನ್ ಹೆಸರು ಹೇಳಿರಬೇಕು ಅಂತ. ಇನ್ಫ್ಯಾಕ್ಟ್ ಅಷ್ಟೊತ್ತಿಗೆ ಪೊಲೀಸರು ತಂಡ ಮೈಸೂರು ತಲುಪಿತ್ತು. ಮೈಸೂರಿಗೆ ಹೋಗಿ ಜಿಮ್ಮಿಂದ ಅವ್ರನ್ನ ಅರೆಸ್ಟ್ ಮಾಡುವಂಥದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳಾಗಿದ್ವು. ಆಗ ಮಾತ್ರ ಕನ್ಫರ್ಮ್ ಆಗಿದ್ದು ಹೌದು ಇಲ್ಲ ಪರಿಸ್ಥಿತಿ ಬಹಳ ಸೀರಿಯಸ್ ಇದೆ, ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾದ ನಂತರನೇ ಅದನ್ನು ಬ್ರೇಕ್ ಮಾಡಬೇಕಾಯಿತು, ಆ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಯಾಕೆ ಇದನ್ನು ಹೇಳ್ತಿದ್ದೀವಿ ಅಂತ ಹೇಳಿದರೆ, ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಆ ಸುದ್ದಿಗಿಂತ ಮುಂಚಿತವಾಗಿ, ಅದರ ಸುದ್ದಿಯ ಬ್ರೇಕ್ ಆಗೋದಕ್ಕಿಂತ ಮುಂಚಿತವಾಗಿ ಅದು ನಮ್ಮ ಕೈಲಿರುತ್ತೆ. ಆ ಸುದ್ದಿ ಯಾವ ಸ್ವರೂಪದಲ್ಲಿ ಇದೆ ಅನ್ನೋದನ್ನು ಎಷ್ಟು ವೆರಿಫಿಕೇಷನ್ ಮಾಡ್ಕೊಳ್ತೀವೋ ಅವೆಲ್ಲ ಮಾಡಿ ಮುಗಿಸಿದ ನಂತರನೇ ಅದನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಮಾಡ್ತಾ ಇರುವಂಥದ್ದು. ಅದು ನ್ಯೂಸ್ 18 ಈ ವಿಚಾರದಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಅಂಶವನ್ನು ಕೂಡ ನಾವು ಪಾಯಿಂಟ್ ಔಟ್ ಮಾಡಿಕೊಂಡೇ ಪ್ರೆಸೆಂಟ್ ಮಾಡ್ತಾ ಹೋಗಿರುತ್ತೆ. ಮತ್ತು ದರ್ಶನ್ ಮೇಲೆ ಯಾವುದೇ ರೀತಿಯಾದಂತಹ ದ್ವೇಷ ಅಸೂಯೆ ಇವುಗಳಿಗೆ ಕಾರಣ ಇಲ್ಲ. ದರ್ಶನ್ ಕನ್ನಡದ ಒಬ್ಬ ಹೆಸರಾಂತ ನಟ, ಅವ್ರನ್ನ ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಖುಷಿಯಿಂದ ಕರಿತೀವಿ, ಡಿ ಬಾಸ್ ಅಂತೇಳಿ ಅವರ ಅಭಿಮಾನಿಗಳು ಅವ್ರನ್ನ ಖುಷಿಯಿಂದ ಹೊಗಳ್ತಾರೆ, ದಾಸ ದರ್ಶನ್ ಅಂತೇಳಿ ಅವರು ತನ್ನ ಹೆಸರನ್ನ ಬರ್ಕೊಂಡಿದ್ದಾರೆ, ಇವೆಲ್ಲವೂ ಕೂಡ ದರ್ಶನ್ ಅವರ ವಿಚಾರದಲ್ಲಿರುವಂಥ ಅಂಶಗಳೇ. ಆದರೆ ಒಬ್ಬ ವ್ಯಕ್ತಿ ಯಾವ ಹಂತದಲ್ಲಿ ಯಾವ ನಿರ್ಧಾರ ಕೈಗೊಂಡಿದ್ದಾನೆ, ಯಾವ ಸ್ವರೂಪದ ಕೃತ್ಯ ಆಗಿದೆ, ಅದರ ಆಧಾರದ ಮೇಲೆ ಆ ಪ್ರಕರಣದ ತೀವ್ರತೆ, ಪ್ರಕರಣದ ವಿಶಾಲತೆ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುತ್ತೆ. ದರ್ಶನ್ ಇಲ್ಲಿ ದರ್ಶನ್ ವಿಚಾರದಲ್ಲಿ ಆಗಿರುವಂಥ ಅಂಶವನ್ನು ಗಮನಿಸಿದಾಗ, ಮಧು, ಒಂದು ವೇಳೆ ಈ ಕೊಲೆ ಆಗದೇ ಇದ್ದಿರ್ತೀರಿ, ಇಷ್ಟೊಂದು ದಿವಸಗಳ ಕಾಲದವರೆಗೂ ದರ್ಶನ ಯಾಕೆ ನೀವು ದರ್ಶನ ಬಿಟ್ಟು ಬೇರೇನೂ ಮಾಡ್ತಾ ಇಲ್ಲ, ಬೇರೇನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಇಂಥ ಪ್ರಶ್ನೆ ಯಾವ ಕಾರಣಕ್ಕಾಗಿ ಬರುತ್ತೆ ಅಂತೇಳಿ ಅನಿಸುತ್ತೆ ನಿಮಗೆ? ನೋಡಿ ಹರಿಪ್ರಸಾದ್, ಈಗ ನೀವೇ ಹೇಳಿದಂತೆ, ಈಗ ನೋಡಿ, ಈಗ ಇದೇ ದರ್ಶನ್ ಅವರನ್ನ ನಾವು ಏನೋ ಬಾಕ್ಸ್ ಆಫೀಸ್ ಚಾಲೆಂಜಿಂಗ್ ಸ್ಟಾರ್ ಅಂತೆಲ್ಲ ಪ್ರೀತಿಯಿಂದ ಮಾಧ್ಯಮಗಳು ಏನೇಳಿವೆ, ಇದೇ ದರ್ಶನ್ ಅವರ ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇತ್ತಲ್ಲ, ಬಾಕ್ಸ್ ಆಫೀಸ್ ಡೆವಿಲ್ ಅಂತ ಕರಿತಾ ಇದ್ವು ಮಾಧ್ಯಮಗಳು ಅಂತ. ಯಾಕಂದ್ರೆ ಅಂತದೊಂದು ಒಂದು ವೆಯ್ಟೇಜ್ ದರ್ಶನ್ ಅವರ ಒಂದು ಏನು ಅವರ ಒಂದು ಆಕ್ಟಿಂಗ್ ಇರ್ಬೋದು, ಅಥವಾ ಅವರ ಒಂದು ಏನು ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ಅಥವಾ ಅವರ ಒಂದು ಸಕ್ಸಸ್ ರೇಟ್ ಇರ್ಬೋದು ಅದರಲ್ಲಿದೆ. ಆದ್ರೆ ಇವತ್ತು ಪಟ್ಟಣಗೆರೆ ಡೆವಿಲ್ ಅಂತ ಯಾಕೆ ಕರಿಬೇಕಾಗಿತ್ತು ಅಂದ್ರೆ, ನಿಮ್ಮ ಕಾರ್ಯಕ್ರಮಕ್ಕೂ ಕೂಡ ಸಿಂಪಲ್ ಆಗಿ, ಸೊ ನಿಮ್ಮ ಕಾರ್ಯಕ್ರಮ ಕನ್ನಡಿ, ಸೊ ಕನ್ನಡಿ ಅಂದ್ರೇನು, ಮಾಧ್ಯಮದ ಕೆಲಸವೂ ಕೂಡ ಅಷ್ಟೇ, ರಿಫ್ಲೆಕ್ಷನ್ ಟು ದ ಸೊಸೈಟಿ. ಸೊ ಅದು ದರ್ಶನ್ ಅವರ ಡಾರ್ಲಿಂಗ್ ಡೆವಿಲ್ ಇರ್ಬೋದು, ಅಥವಾ ಪಟ್ಟಣಗೆರೆ ಡೆವಿಲ್ ಇರ್ಬೋದು, ಬಾಕ್ಸ್ ಆಫೀಸ್ ಡೆವಿಲ್ ಇರ್ಬೋದು, ಪಟ್ಟಣಗೆರೆ ಡೆವಿಲ್ ಇರ್ಬೋದು, ಸೊ ಎರಡನ್ನೂ ಕೂಡ ಆಯಾ ಕಾಲಘಟ್ಟದಲ್ಲಿ ಆಯಾ ಕ್ಷಣದಲ್ಲಿ ಹೇಗೆ ಕಾಣಿಸ್ತಾವೆ ಅದರ ಪ್ರತಿಬಿಂಬವನ್ನಷ್ಟೇ ನಾವು ತೋರಿಸ್ತೀವಿ. ಅದರ ಮೇಲೆ ಯಾವುದೇ ತೆರೆಯನ್ನ ಹಿಡಿದು ಫ್ಲೇವರ್ ಅನ್ನ ಹಾಕಿ ಉಪ್ಪು ಹುಳಿ ಖಾರವನ್ನ ಹಾಕಿ ಅಂಥದೊಂದು ಏನು ಮಸಾಲೆಯನ್ನ ಸೇರಿಸಿ ತೋರಿಸುವಂತ ಅನಿವಾರ್ಯತೆ ಇಲ್ಲ. ಸೊ ಅದೇ ಕೆಲಸವನ್ನು ಕೂಡ ಮಾಧ್ಯಮಗಳು ಮಾಡ್ತಾ ಇರುವಂತದ್ದು ಅವತ್ತು ಹೊಗಳಿದ್ದು ಇವತ್ತಿಂತದ್ದಾಗಿದೆ. ಸೊ ಇನ್ನೊಂದು ನೀವು ಕೇಳಿದೆ ಟೈಮಿಂಗು ಅಥವಾ ಅದರ ಒಂದು ಇಂಟೆನ್ಸಿಟಿ, ಇವತ್ತು ಯಾಕೆ ದರ್ಶನ್ನೇ ತೋರಿಸ್ತಾ ಇದ್ರ, ಕೊಲೆ ಆಗ್ದಿದ್ರೆ ಆಗ್ತಿರ್ಲಿಲ್ವಾ ಅಂತ. ಆದ್ರೆ ಇವತ್ತು ಕೊಲೆ ಆಗಿದೆ, ಅದು ವಾಸ್ತವ, ದಿಸ್ ಅ ಫ್ಯಾಕ್ಟ್. ಸೊ ಆಗದಿದ್ರೆ ಅನ್ನುವಂತ ಒಂದು ಏನು ಊಹಾತ್ಮಕ ಆಯಾಮಗಳನ್ನ ಹೊರತಾಗಿ ಕೊಲೆ ಆಗಿದೆ ಸ್ವಾಮಿ, ಯಾರು ಮಾಡಿದ್ದಾರೆ ಅಥವಾ ಯಾರು ಮಾಡಿಸಿದ್ದಾರೆ ಅನ್ನುವಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಆರಾಧಿಸುವಂತ ಈಗಲೂ ಕೂಡ ಆರಾಧಿಸುತ್ತಿರುವಂತ ಬ್ಲೈಂಡ್ ಆಗಿ ನಂಬಿ ಇದು ಈ ಕೊಲೆ ಎಪಿಸೋಡ್ ಅನ್ನು ಕೂಡ ಜೈಲಿಗೆ ಸೇರ್ಕೊಂಡಿರುವಂತ ಅಭಿಮಾನಿಗಳೇನಿದ್ದಾರೆ, ಆ ಅಭಿಮಾನಿಗಳನ್ನೇ ಸಿಂಬಾಲಿಕ್ ಆಗಿ ತಗೊಂಡ್ರೆ ಅಂತಹ ಕೋಟ್ಯಾಂತರ ಅಭಿಮಾನಿಗಳು ಈಗಲೂ ಕೂಡ ಏನು ದರ್ಶನ್ ಅವರನ್ನು ಆರಾಧಿಸ್ತಾ ಇದ್ದಾರೆ, ಅಂತವರಿಗೆ ತೋರಿಸ್ಬೇಕಲ್ಲ, ಈ ಒಂದು ಆಯಾಮವನ್ನು ತೋರಿಸ್ಬೇಕಲ್ಲ. ಮತ್ತು ಯಾಕೆ ತೋರಿಸ್ಬೇಕಾಗಿದೆ ಅಂದ್ರೆ, ಮೊದಲ ದಿನ ನೋಡಿ, ನೀವು ದರ್ಶನ್ ಅವರು ಏನು ಜೀಪ್ ಅಲ್ಲಿ ಕರ್ಕೊಂಡ್ಬಂದ್ರು ಅಂದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಬೇರೆ ತರ ಇತ್ತು ಅಂತ. ಎರಡನೇ ದಿನ ಮಾಧ್ಯಮ ಅವತ್ತು ಮೊದಲನೇ ದಿನ ಪ್ರಶ್ನೆಗಳು ಮಾಡಿದ್ವು ಮಾಧ್ಯಮಗಳು ಜೀಪ್ ಅಲ್ಲಿ ಯಾಕೆ ಬಂದ್ರು ಅಂತ. ನೆಕ್ಸ್ಟ್ ಡೇ ಏನಾಯ್ತು, ಅವ್ರು ಒಂದು ವ್ಯಾನ್ ಅಲ್ಲಿ ಸಹಜವಾಗಿ ಇತರ ಕೈದಿಗಳ ಜೊತೆ ಬಂದ್ರು. ಮೊದಲನೇ ದಿನ ಬಿರಿಯಾನಿ ಹೋಯ್ತಂತೆ ಅಂತ ಸುದ್ದಿ ಬಂತು, ಸಿಗರೇಟ್ ಹೋಯ್ತಂತೆ ಅಂತ ಸುದ್ದಿ ಬಂತು,
ಆದ್ರೆ ಯಾವಾಗ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ವೋ ಆವಾಗ ಏನು ಬದಲಾದ ಚಿತ್ರಣದಲ್ಲಿ ಸಿಗರೇಟ್ ನ ಪೊಲೀಸ್ ಕೊಡ್ಲಿಲ್ವಂತೆ, ಎಲ್ಲರ ಜೊತೆಗೂ ಸಹಜವಾದ ಊಟನೇ ಆಯ್ತಂತೆ, ಅವ್ರಿಗೆ ಎಲ್ಲವೂ ರೂಮ್ ಅಲ್ಲಿ ಸೆಲ್ ಅಲ್ಲಿ ಎಲ್ಲ ಖಾಲಿ ಮಾಡಿದ್ರಂತೆ, ಒಂದು ಟೇಬಲ್ ಕೊಟ್ಟಿದ್ರಂತೆ, ಕುರ್ಚಿ ಕೊಟ್ಟಿದ್ರಂತೆ ಅಂತ. ಅಂದ್ರೆ ಹಂತ ಹಂತದಲ್ಲೂ ಕೂಡ ಮಾಧ್ಯಮಗಳು ಮೈ ಮರೆಯದೆ ವಸ್ತುಸ್ಥಿತಿಯನ್ನು ವರದಿ ಮಾಡ್ತಾ ಹೋಗಿರೋದ್ರಿಂದಾನೆ. ಮತ್ತೆ ಇನ್ನೂ ಒಂದು ಪ್ರಮುಖವಾಗಿ ನೋಡಿ, ಯಾಕೆ ಇದಾದ ಘಟನೆ ಆದ 3-4 ದಿನಗಳಲ್ಲಿ ಆ ಮಂತ್ರಿ ಕರೆ ಮಾಡಿದ್ರಂತೆ, ಈ ಮಂತ್ರಿ ಕರೆ ಮಾಡಿದ್ರಂತೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರನ್ನ ಚೇಂಜ್ ಮಾಡ್ತಾ ಇದ್ರಂತೆ. ಸೊ ಈಗ 16 ಆಯಾಮಗಳು ಗರಿಗೆದರಂತ ಸಂದರ್ಭದಲ್ಲಿ ಅದನ್ನ ವಸ್ತುಸ್ಥಿತಿಯನ್ನ ಜನರ ಮುಂದೆ ವೀಕ್ಷಕರ ಮುಂದೆ ಇಟ್ಟಂತ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಅಂತ, ಯಾವುದೇ ಒಂದು ಪ್ರಸ್ತಾಪ ಇಲ್ಲ, ಯಾರು ಬಂದರೂ ಕೂಡ ಬದಲಾವಣೆ ಮಾಡುವಂತ ಪ್ರಮೇಯವೂ ಇಲ್ಲ, ಮತ್ತು ಯಾವ ಮಂತ್ರಿಗಳಿಗೂ ಕೂಡ ಎಂಟರ್ಟೈನ್ ಮಾಡುವಂತ ಪರಿಸ್ಥಿತಿಯೂ ಇಲ್ಲ, ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅಂತ. ಅದು ಯಾವಾಗ ಬಂತು, ಯಾಕಾಗಿ ಬಂತು, ಅಥವಾ ಅಂಥದ್ದೊಂದು ಏನು ಫರ್ಮ್ ಆದಂತ ಡಿಸಿಷನ್ ಹೇಗೆ ಬಂತು? ಇದೇ ಮಾಧ್ಯಮಗಳು, ನಮ್ಮಂತ ಮಾಧ್ಯಮಗಳ ಮೂಲಕವೇ. ಇಲ್ಲ ಅಂದ್ರೆ ಇಂತಹ ದರ್ಶನ್ ಅಂತ ಪ್ರಭಾವಿಗಳಿಗೆ ಅಥವಾ ಯಾವುದೋ ಕೆಟ್ಟಗಳಿಗೆ ಆಗಿರ್ಬೋದು, ಅದನ್ನ ಅವರ ಅಭಿಮಾನಿಗಳು ಬೇರೆ ರೀತಿ ಜಸ್ಟಿಫೈ ಮಾಡ್ಕೋಬಹುದು, ಆದ್ರೆ ಮನೋಸಹಜವಾಗಿ ಯಾವ ಕೆಟ್ಟಗಳಿಗೆ ಆಗಿರ್ಬೋದು, ಆದ್ರೆ ಇಂತಹ ಏನು ದೊಡ್ಡ ಅತಿ ದೊಡ್ಡ ರಾಜಕೀಯ ಏನು ಪ್ರಭಾವವನ್ನು ಇಟ್ಕೊಂಡಿರುವಂತ, ಹಣದ ಪ್ರಭಾವವನ್ನು ಇಟ್ಕೊಂಡಿರುವಂತ, ಅಥವಾ ಒಂದು ಫ್ಯಾನ್ ಫಾಲೋಯಿಂಗ್ ಪ್ರಭಾವವನ್ನು ಇಟ್ಕೊಂಡಿರುವಂತ ಸಮಾಜದ ಗಣ್ಯ ವ್ಯಕ್ತಿಗೆ ಕಾನೂನಿನಲ್ಲಿ 101-108 ಲೋಪದೋಷಗಳು ಈಸಿಯಾಗಿ ಕನೆಕ್ಟ್ ಆಗ್ತವೆ, ಅದೇ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಆಗಲ್ಲ. ಸೊ ಹೀಗಾಗಿ ಹಂತ ಹಂತದಲ್ಲೂ ಕೂಡ ಯಾವ ಒಂದು ಏನು ಘಟ್ಟದಲ್ಲಿದೆ ಈ ಒಂದು ಕೇಸು, ಆ ಘಟ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಲೋಪ ದೋಷ ಬಲಹೀನತೆ ಎಲ್ಲವನ್ನೂ ಕೂಡ ಕ್ಷಣ ಕ್ಷಣಕ್ಕೂ ತೋರಿಸ್ತಾ ಹೋದಂತ ಸಂದರ್ಭದಲ್ಲಿ ಕೇಸಿಗೆ ಒಂದು ಟೈಟ್ ಫ್ರೇಮ್ ಸಿಕ್ಕಿದೆ. ಇವತ್ತು ಪೊಲೀಸರು ಅತ್ಯಂತ ದೊಡ್ಡ ಆತ್ಮಸ್ಥೈರ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಮಾಧ್ಯಮಗಳ ಪಾತ್ರ ಕೂಡ ಇದೆ. ಸೊ ಒಬ್ಬ ಪ್ರಭಾವಿಯನ್ನ ಬಿಡಬಾರದು, ಒಬ್ಬ ಪ್ರಭಾವಿ ಯಾರು ಕೂಡ ಏನು ಅವರ ಒಂದು ಕಲೆ ಅಥವಾ ಅವರ ಅಭಿನಯ ಅಥವಾ ಅವರ ಒಂದು ಫ್ಯಾನ್ ಫಾಲೋಯಿಂಗ್ ಅದು ಬೇರೆ ತೂಕ, ಆದ್ರೆ ಇವತ್ತಾಗಿರುವಂತ ಘಟನೆ ಬೇರೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲೂ ಕೂಡ ಲೋಪದೋಷಗಳಾಗಬಾರದು, ಯಾರ ಪ್ರಭಾವವೂ ಕೂಡ ಕೆಲಸ ಮಾಡಬಾರದು ಅನ್ನೋದನ್ನ ಪದೇ ಪದೇ ನಾವು ನೆನಪಿಸಿದ್ದ ಕಾರಣಕ್ಕೇನೆ ಇವತ್ತು ಪೊಲೀಸರಿಗೆ ನಿಷ್ಪಕ್ಷಪಾತವಾಗಿ ಯಾವುದೇ ಪ್ರಭಾವಗಳಿಲ್ಲದೆ ಒತ್ತಡಕ್ಕೊಳಗಾಗದೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ, ವಕೀಲರಿಗೆ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ, ಸರ್ಕಾರ ಕೂಡ ಬೇಕೋ ಬೇಡವೋ ಆದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಲಿಕ್ಕೆ ಅಥವಾ ತನಿಖೆ ಮಾಡ್ಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ಲಿಕ್ಕೆ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸೊ ಎಲ್ಲಾ ಕಾರಣಕ್ಕೆ ಈ ಕೇಸ್ ಮಹತ್ವ ಆಗುತ್ತೆ, ಸಮಾಜಕ್ಕೊಂದು ಸಂದೇಶ ಮತ್ತು ಕೇಸ್ನ ಅಮೂಲಾಗ್ರ ಬೆಳವಣಿಗೆಗಳು ವೀಕ್ಷಕರಿಗೆ ತಲುಪಬೇಕು. ಇನ್ನೂ ಕೂಡ ಮಂಕಲ್ಲಿರುವಂತಹ ಅಥವಾ ಭ್ರಮೆಯಲ್ಲಿರುವಂತಹ ಅಭಿಮಾನಿಗಳಿಗೂ ಕೂಡ ಒಂದು ವಸ್ತುಸ್ಥಿತಿಯನ್ನ ತಲುಪಿಸಬೇಕು. ಈ ಎಲ್ಲಾ ಕಾರಣಕ್ಕೆ ಈ ಒಂದು ಕೇಸನ್ನ ಅಥವಾ ಈ ಒಂದು ಪ್ರಕರಣವನ್ನ ಅತಿ ದೊಡ್ಡದಾಗಿ ಮಾಧ್ಯಮಗಳು ಪರಿಗಣಿಸಿರುವಂತದ್ದು, ಅಪರಾಧಿಗಳಾಗಿದ್ದಂತ ಸಂದರ್ಭದಲ್ಲಿ ಈಗಿರುವಂತಹ ಆರೋಪಿಗಳು ತಪ್ಪಿಸ್ಕೊಡಬಾರದು ಅನ್ನುವಂಥ ಒಂದು ಮೂಲ ಉದ್ದೇಶ. ಜೊತೆಗೆ ಸಹಜವಾಗಿ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಎಲೆಕ್ಷನ್ ಮೇನ್ ಆಗುತ್ತೆ, ಇವತ್ತು ಸ್ಪೋರ್ಟ್ಸ್, ಇವತ್ತು ವರ್ಲ್ಡ್ ಕಪ್ ನಡೀತಾ ಇದೆ, ಇವತ್ತು ಮೇನ್ ಆಗಿ ತೋರಿಸ್ತೀವಿ. ಸೊ ಆ ಕ್ಷಣಕ್ಕೆ ಯಾವುದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ನಾವು ವೀಕ್ಷಕರು ಕೊಡುವಂತ ಜವಾಬ್ದಾರಿ ನಮ್ಮದು. ಈ ಕ್ಷಣಕ್ಕೂ ಕೂಡ ದರ್ಶನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕೊಡ್ತಾ ಇದೀವಿ ಹರಿಪ್ರಸಾದ್. ನಿಜ ನಿಜ ಮಧು, ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಯಾಕಂದ್ರೆ ಇದು ಬಹಳ ಮುಖ್ಯವಾಗಿ ಮಾಧ್ಯಮ ಮಾಡುವಂತಹ ಜವಾಬ್ದಾರಿ. ಮಾಧ್ಯಮ ಒಂದು ಪ್ರಕರಣ ನಡೆದಂಥ ಸಮಯ ಮತ್ತು ಈ ಪ್ರಕರಣದ ತೀವ್ರತೆ ಅನ್ನುವಂಥದ್ದು, ಆ ಪ್ರಕರಣ ಯಾರಿಂದ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ, ಯಾರೋ ರೌಡಿ ಇನ್ಯಾರೋ ಒಬ್ಬ ರೌಡಿಯನ್ನು ಕೊಲೆ ಮಾಡಿದ್ದಾನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು ರೌಡಿಗಳ ನಡುವಿನ ಗ್ಯಾಂಗ್ ವಾರ್ ಅನ್ನುವಂಥದ್ದು ಮಾತ್ರ ಸುದ್ದಿ ಆಗುತ್ತೆ. ಆದರೆ ಇಲ್ಲಿ ಕೊಲೆಯ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು ಒಬ್ಬ ದೊಡ್ಡ ಸ್ಟಾರ್. ಈ ಕಾರಣಕ್ಕಾಗಿಯೇ ಇಂತಹ ಸುದ್ದಿಯ ತೀವ್ರತೆಯು ಕೂಡ ದೊಡ್ಡದಿರುವಂಥದ್ದು. ಹಾಗೆಯೇ ಪ್ರತಿನಿತ್ಯವೂ ಕೂಡ ಇಂತಹ ಪ್ರಕರಣದಿಂದ ಕರಿಬೇಕಾದ್ರೆ ಸಂಯಮ ಅಂದರೆ ತಾಳ್ಮೆ ಎಷ್ಟು ಮುಖ್ಯ ಅನ್ನುವಂಥದ್ದು ದರ್ಶನ್ ಪ್ರಕರಣದಿಂದ ಪ್ರತಿಯೊಬ್ಬರೂ ಕೂಡ ಕಲಿಯಲೇಬೇಕಾಗಿರುವಂತಹ ಪಾಠ. ಇದು ಈ ವಾರದ ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಇಂಥದ್ದೇ ವಿಚಾರಗಳನ್ನು ತೆಗೆದುಕೊಂಡು ರಾಜ್ಯದಲ್ಲಿ ರಾಷ್ಟ್ರಮಟ್ಟದಲ್ಲಿ ಆಗಿರುವಂತಹ ಬೆಳವಣಿಗೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ನೀವು News18 Kannada ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ ಹಾಕಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತೋದಕ್ಕೂ ಕೂಡ ಮರಿಬೇಡಿ. ನಮಸ್ಕಾರ.